ವಿಎಸ್ ಉಗ್ರಪ್ಪ ಅವರಿದ್ದಾರೆ ಮಾಜಿ ಸಂಸದರು ನಮ್ಮೊಂದಿಗೆ ವಿಎಸ್ ಉಗ್ರಪ್ಪ ಅವರೇ ಮುಖ್ಯಮಂತ್ರಿಗಳ ಮನೆ ಮುಂದೆ ಬಂದು ಕೊರೋನಾ ಪಾಸಿಟಿವ್ ಸೋಂಕಿತ ಒದ್ದಾಡಿ ಅಂಗಲಾಚುವ ಸ್ಥಿತಿ ಬಂದಿದೆ ಉಗ್ರಪ್ಪನವರೇ ಸೊ ನೀವೇ ಹೇಳಿದ ಹಾಗೆ ಪರಿಸ್ಥಿತಿ ಇಷ್ಟೊಂದು ಚಿಂತಾಜನಕವಾಗಿದೆ ಅಂತ ಹೇಳಿದ್ರೆ ಸೊ ಈ ರಾಜ್ಯದಲ್ಲಿ ನಿಜವಾಗಿ ಸರ್ಕಾರ ಜೀವಂತವಾಗಿದೆಯಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಓಕೆ ಕೇವಲ ಆರ್ಚಿನಲ್ಲಿ ಒಂದೇ ಒಂದು ಪೇಷಂಟ್ ಇದ್ದಂತ ಪಾಸಿಟಿವ್ ಇದ್ದಂತ ಅದು ಈಗ ಅತ್ತತ್ರ 40,000 ಕ್ಕೆ ರೀಚ್ ಆಗಬೇಕಾದ್ರೆ ಸೊ ಇದಕ್ಕೆ ನೇರ ಹೊಣೆ ಯಾರು ಆಗ್ತಾರೆ ಸರ್ಕಾರ ಹೊಣೆ ಆಗ್ತಾರೆ ಇವರು ಸುಮ್ಮನೆ ಕಥೆಗಳು ಹೇಳ್ತಾರೆ ನಾವು ಎಂಟು ಡಿವಿಷನ್ ಮಾಡಿದೀವಿ ವಿಭಾಗಗಳು ಮಾಡಿದೀವಿ ಇನ್ಚಾರ್ಜ್ ಮಾಡಿದೀವಿ ಅದು ಮಾಡಿದೀವಿ ಇದು ಮಾಡಿದೀವಿ ನಾಟ್ಯ ಆಗಬೇಕು ಇವರಿಗೆ ಆ ದಿಂಬು ಆಸ್ಕೆನಲ್ಲಿ ಮುಖ್ಯಮಂತ್ರಿ ಇದೊಂದು ಅವರ ಪೊಲಿಟಿಕಲ್ ಸೆಕ್ರೆಟರಿ ದೊಂದು ಸ್ಟ್ಯಾಂಡ್ ಮಂತ್ರಿಗಳು ದೊಂದು ಸ್ಟ್ಯಾಂಡ್ ಅದರಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ದೀನಿ ನಾನೇ ಮಾತಾಡ್ತೀನಿ ಹಾಗಾದ್ರೆ ಏನು ಮಣ್ಣು ತಿಂತಾ ಇದ್ರೆ ಇವರು ಮೊದಲು ತೀರ್ಮಾನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅರೆ ಪೇಷಂಟ್ಸ್ ಗೆ ಆಂಬ್ಯುಲೆನ್ಸ್ ಅನ್ನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರ ಅಥವಾ ಆಸ್ಪತ್ರೆಗಳನ್ನ ಕೊಡದೇ ಇರತಕ್ಕಂತ ಸರ್ಕಾರ ಅಥವಾ ಅವರಿಗೆ ಟ್ರೀಟ್ಮೆಂಟ್ ಕೊಡದೇ ಇರತಕ್ಕಂತ ಸರ್ಕಾರ ಯಾವ ಪುರುಷಾರ್ಥಕ್ಕೆ ಇಡಬೇಕು ಸಂವಿಧಾನದ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಅ ಫಂಡಮೆಂಟಲ್ ರೈಟ್ ಅದನ್ನ ಉಳಿಸಬೇಕಾಗಿರುವಂತದ್ದು ಆ ಅಕ್ಕನ ಉಳಿಸಬೇಕಾಗಿರುವಂತದ್ದು ಸರ್ಕಾರದ ಜವಾಬ್ದಾರಿ ಸರ್ಕಾರ ಇವತ್ತು ವಿಫಲ ಆಗಿದೆ ಪೂರ್ಣ ಯಾವ ಮುಖ ಇಟ್ಕೊಂಡು ಜನತೆ ಮುಂದೆ ಈ ರೀತಿ ಮಾತನಾಡ್ತಾ ಇದ್ರೆ ಸರ್ಕಾರದವರು ನನಗಂತೂ ಗೊತ್ತಾಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಮನೆ ಮುಂದೆ ಬಂದು ಯಾವ ಪಾಸಿಟಿವ್ ಪೇಷಂಟ್ ನನಗೆ ಆಂಬ್ಯುಲೆನ್ಸ್ ಸಿಕ್ಕಿಲ್ಲ ಅಥವಾ ಬೆಡ್ ಸಿಕ್ಕಿಲ್ಲ ಅಥವಾ ನನಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತ ಏನೋ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಸರ್ಕಾರ ಜೀವಂತವಾಗಿ ಇಲ್ಲ ಅನ್ನೋದಕ್ಕೆ ಉಗ್ರಪ್ಪನವರೇ ಉಗ್ರಪ್ಪನವರೇ ನೀವು ಸರ್ಕಾರಕ್ಕೆ ಸಲಹೆ ಕೊಡೋದಾದ್ರೆ ಈ ಸಿಚುಯೇಷನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಸರ್ಕಾರ ಏನು ಮಾಡಬೇಕು ಅಂತ ಕೇಳ್ತೀರಿ ಸರ್ಕಾರನ ಅಂತ ನೋಡಿ ನಾನು ಸ್ಪಷ್ಟಪಡಿಸ್ತೇನೆ ನಾನು ಬೇರೆಯವರ ಹಾಗೆ ಉಡಾಫೆ ಹೊಡೆಯೋನಲ್ಲ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಜನತೆ ಮುಂದೆ ಇಟ್ಟಾಗಲ್ವಾ ಅಥವಾ ವಿರೋಧ ಪಕ್ಷಗಳ ಮುಂದೆ ಇಟ್ಟಾಗಲ್ವಾ ಆ ಪರಿಸ್ಥಿತಿಗಳ ಅನುಗುಣವಾಗಿ ಮತ್ತು ಎಕ್ಸ್ಪರ್ಟ್ಸ್ ಕೊಟ್ಟಿರತಕ್ಕಂತ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ನಾವೇನಾದರೂ ಸಲಹೆಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಯಾವುದೇ ವಿಚಾರವನ್ನ ಜನತೆ ಮುಂದೆ ಆಗಲಿ ವಿರೋಧ ಪಕ್ಷಗಳ ಮುಂದೆ ಆಗಲಿ ಅಥವಾ ಇಡದೆ ಎಕ್ಸ್ಪರ್ಟ್ಸ್ ಅಭಿಪ್ರಾಯವನ್ನು ಇಡದೆ ಸುಮ್ಮನೆ ಸಲಹೆಗಳು ಕೊಡಿ ಅಂತ ಹೇಳಿದ್ರೆ ನನಗೆ ನೀವು ಸರ್ಕಾರನ ಬ್ಲೇಮ್ ಮಾಡ್ತೀರಾ ಬಿಬಿಎಂಪಿ ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತೀರಾ ಅಂತ ಇಲ್ಲಿ ಅಲ್ಟಿಮೇಟ್ಲಿ ಯಥಾ ರಾಜ ತಥಾ ಪ್ರಜಾ ಈ ರಾಜ್ಯ ಆಳ್ತಾ ಇರೋಂತವ್ರು ಯಾರು ಈ ದೇಶ ಆಳ್ತಾ ಇರೋಂತವ್ರು ಯಾರು ಈ ಇಶ್ಯೂ ನ್ಯಾಷನಲ್ ಇಶ್ಯೂ ಇಂಟರ್ನ್ಯಾಷನಲ್ ಇಶ್ಯೂ ಅಲ್ಟಿಮೇಟ್ಲಿ ಪ್ರೈಮ್ ಮಿನಿಸ್ಟರ್ ಇಸ್ ರೆಸ್ಪಾನ್ಸಿಬಲ್ ಚೀಫ್ ಮಿನಿಸ್ಟರ್ ಇಸ್ ರೆಸ್ಪಾನ್ಸಿಬಲ್ ಕಾರ್ಪೊರೇಷನ್ ಮೇಯರ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಇನ್ನೊಂದು ಗ್ರೂಪ್ನವರೇ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ ಪಿಪಿಇ ಕಿಟ್ ಹಾಕೊಂಡು ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ರು ಇನ್ನೊಂದು ಕಡೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ರಾಮನಗರದ ಕೋವಿಡ್ ಸೆಂಟರ್ ಅಲ್ಲಿ ಅವರು ಕೂಡ ವಿಸಿಟ್ ಮಾಡಿ ರೋಗಿಗಳಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿ ಬಂದಿದ್ರು ಸುಧಾಕರ್ ಅವರು ಅವರಿಗೆ ಪ್ರತಿಪಕ್ಷಗಳ ಮುಖಂಡರು ಅಂತ ಕರೆಸಿಕೊಂಡಂಥವ್ರು ಹೀಗೆ ಸರ್ಕಾರದೊಂದಿಗೆ ಹೆಜ್ಜೆ ಹಾಕಬೇಕು ಇಂಥ ವಿಚಾರದಲ್ಲೂ ರಾಜಕೀಯಗಳನ್ನು ಮಾಡಬಾರದು ಅಂತ ಹೇಳಿದ್ರು ಏನು ಹೇಳ್ತೀರಿ ಉಗ್ರಪ್ಪನವರೇ ನೋಡಿ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯದ ಜನತೆಗೆ ಗೊತ್ತಿದೆ ಇವತ್ತೇನು ಇನ್ಫ್ಯಾಕ್ಟ್ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಅದನ್ನ ಅನೌನ್ಸ್ ಮಾಡಬೇಕಾದ್ರೆ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇದ್ವಿ ಸೊ ಅವಾಗ ನಾವು ತೀರ್ಮಾನ ನಮ್ಮ ಪಾರ್ಟಿ ತೆಗೆದುಕೊಂಡಿದ್ದು ನಮ್ಮ ಅಧ್ಯಕ್ಷರು ತೆಗೆದುಕೊಂಡಿದ್ದು ಯಾರು ಡಾಕ್ಟರ್ಸ್ ಇದ್ದಾರೆ ಯಾರು ನರ್ಸಸ್ ಇದ್ದಾರೆ ಯಾರು ಪ್ಯಾರಾಮೆಡಿಕಲ್ ಸ್ಟಾಫ್ ಇದೆ ಅದರ ಜೊತೆಗೆ ಪೇಷಂಟ್ಸ್ ಯಾರಿದ್ದಾರೆ ಅವರಿಗೆ ಧೈರ್ಯ ತುಂಬತಕ್ಕಂತ ಕೆಲಸವನ್ನ ನಾವು ರಾಜಕಾರಣಿಗಳು ಈ ಕಾಯಿಲೆ ಬಂದಾಕ್ಷಣಕ್ಕೆ ಎಲ್ಲರೂ ಸಾಯ್ತಾರೆ ಅನ್ನೋ ಅಭಿಪ್ರಾಯ ಹೋಗ್ಬೇಕು ಸಾಯೋದಿಲ್ಲ ಗಟ್ಟಿ ನಿರ್ಧಾರದಿಂದ ಹೋರಾಟ ಮಾಡಿದ್ರೆ ಬದುಕು ಉಳಿಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಮೆಸೇಜ್ ಅನ್ನ ಕೊಡತಕ್ಕಂತ ದೃಷ್ಟಿಯಿಂದ ಇವತ್ತು ಸದುದ್ದೇಶದಿಂದ ಭೇಟಿ ಮಾಡಿದ್ದಾರೆ ಯಾಕೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ಲಿಲ್ಲ ಯಾಕೆ ಮಂತ್ರಿಗಳು ಭೇಟಿ ಮಾಡ್ತಾ ಇಲ್ಲ ಯಾಕೆ ಅಧಿಕಾರಿಗಳು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ತೋರುಗಾಡಿಕೆಗೆ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಬದ್ಧತೆ ಅವ್ರಿಗಿಲ್ಲ ಹಾಗಾಗಿ ಈ ಮಂತ್ರಿಗಳಿಗೆ ಬದ್ಧತೆ ಇಲ್ಲದೆ ಇರೋದ್ರಿಂದ ಈ ಸ್ಥಿತಿ ನಿರ್ಮಾಣ ಆಗಿದೆ ಥ್ಯಾಂಕ್ ಯು ಉಗ್ರಪ್ಪನವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕಾಗಿ ಇದು ನಮ್ಮ ರಾಜ್ಯದ ಇವತ್ತಿನ ಈ ಕ್ಷಣದ ಸ್ಥಿತಿ ಇದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕೊರೋನಾ ಬಂದ ತಕ್ಷಣ ಬೇರೆ ಯಾವುದಾದ್ರೂ ಒಂದು ಜ್ವರದ ರೀತಿಯಲ್ಲಿ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ ಸಾಮಾಜಿಕ ಪಿಡುಗಲ್ಲ ಇದು ಸಾಂಕ್ರಾಮಿಕ ರೋಗ ಅಷ್ಟೇನೆ ಅವರನ್ನ ಮನುಷ್ಯತ್ವದಿಂದ ನೋಡೋಣ ಯಾರಿಗೇ ಬರಲಿ ನನಗೂ ಬರಬಹುದು ನಿಮಗೂ ಬರಬಹುದು ಇನ್ನೊಬ್ಬರಿಗೂ ಬರಬಹುದು ಅದನ್ನು ವಿಡಿಯೋ ಮಾಡಿ ಅವ್ರಿಗೆ ಹಿಂಸೆ ಕೊಟ್ಟು ಅವ್ರ ಆಸ್ಪತ್ರೆ ಒಳಗಡೆನೆ ನಾನು ಚೇತರಿಸ್ಕೊಂಡ ಮೇಲೆ ಮನೆಗೆ ಹೋಗಿ ಹೆಂಗೆ ಹೋಗ್ಲಪ್ಪ ನಮ್ಮ ಬೀದಿಲಿ ಹೆಂಗೆ ಓಡಾಡಲಿ ನನ್ನನ್ನು ಕೊರೋನಾ ಪಾಸಿಟಿವ್ ಅಂತ ಹೇಳಿ ವಿಚಿತ್ರವಾಗಿ ಜನ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಏನು ಮಾಡಲಪ್ಪ ಅನ್ನೋ ಖಿನ್ನತೆಗೆ ಅನೇಕರು ಹೋಗ್ತಾ ಇದ್ದಾರೆ ಈ ಸ್ಥಿತಿ ನಿರ್ಮಾಣ ಆಗಬಾರ್ದು
ಮನುಷ್ಯತ್ವ ಮೆರೆಯಬೇಕಾಗಿರತಕ್ಕಂಥ ಸಂದರ್ಭ ಇದು, ಮನುಷ್ಯತ್ವ ಮರೆಯುವ ಸಂದರ್ಭ ಇದಲ್ಲ. ಹಾಗಾಗಿ ಎಲ್ಲರೂ ಇಂಥವರೊಂದಿಗೆ ನೆರವಾಗೋಣ. ಈಗ ಅಶೋಕ್ ಅವರು ಹೇಳ್ತಾ ಇದ್ರು 8 ವಲಯಗಳು ನಂಬರ್ ಇಟ್ಟಿದ್ದೀವಿ, ಆ ನಂಬರ್ಗೆ ಕರೆ ಮಾಡಲಿ ಅಂಥೇಳಿ. ಇದರಿಂದ ಗೊತ್ತಿರುವವರಿಗೆ, ಗೊತ್ತಿಲ್ದಿರೋರು ಅಂದರೆ ಯಾರು ಗೊತ್ತಿಲ್ವೋ ಅಂಥವ್ರಿಗೆ ಗೊತ್ತಿರುವವರು ಆ ಮಾಹಿತಿಯನ್ನು ಕೊಡಲಿ, ಆದಷ್ಟು ಬೇಗ ಈ ಸೋಂಕಿತರಿಗೆ ಚಿಕಿತ್ಸೆ ಸಿಗಲಿ ಅಂತ ಹೇಳ್ತಾ